ಮುದು ಬಂಗಾರ. ವೀರ್, ಆ ಆಕ್ಸಿಡೆಂಟ್ ನ ಬಳಸ್ಕೊಂಡು ಇವರಿಬ್ರು ಅಣ್ಣ ತಂಗಿ ಏನೋ ದೊಡ್ಡ ಕುತಂತ್ರ ನಡೆಸ್ತಿದ್ದಾರೆ. ವೀರ್, ನಮಗೂ ಗೊತ್ತು ಸ್ವಾತಿ ಆಕ್ಸಿಡೆಂಟು ನಿಮ್ ಕಾರಿಂದನೇ ಆಗಿರೋದು ಅನ್ನೋ ಗಿಲ್ಟ್ ಇಂದ ನೀವು ನಮ್ ಯಾರ ಮಾತನ್ನು ನಂಬ್ತಾ ಇಲ್ಲ. ಅದೇ ನಿಜ ಹೇಳ್ತಿದ್ದೀನಿ, ಈ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ. ಇವಳು ಚೆನ್ನಾಗೆ ಕಣ್ ಕಾಣಿಸುತ್ತೆ, ಇನ್ ಇವರಿಬ್ರು ಅಣ್ಣ ತಂಗಿ ಸೇರ್ಕೊಂಡು ನಿಮ್ ವಿರುದ್ಧ ಏನೋ ಕುತಂತ್ರ ನಡೆಸ್ತಾ ಇದ್ದಾರೆ. ಹೌದು ವೀರ್, ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಯಾವ ಷಡ್ಯಂತ್ರ ತಪಸ್ಯ ಅಷ್ಟಕ್ಕೆ ಇವರು ಯಾಕೆ ಹಾಗೆ ಮಾಡಬೇಕು? ಇವ್ರು ಯಾಕೆ ಹೀಗ್ ಮಾಡ್ತಿದ್ದಾರೆ, ಇವ್ರಿಗೇನ್ ಬೇಕು ಅಂತ ನೀವೇ ಇವ್ರನ್ನ ಕೇಳಿ ತಿಳ್ಕೊಳ್ಳಿ. ನಮ್ಮನ್ನ ನಂಬಿ ವೀರ್, ಇವರಿಬ್ರು ತುಂಬಾ ದೊಡ್ಡ ಮೋಸಗಾರರು. ಅಣ್ಣ ಸ್ವಾತಿ, ಸಮಾಧಾನ ಮಾಡ್ಕೋ. ನಮ್ ತಪ್ಪೇನಂದ್ರೆ ನಾವು ವೀರ್ನ ನಂಬಿದ್ವಿ. ಸ್ನೇಹಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ ವೀರ್, ಥ್ಯಾಂಕ್ ಯು ಸೋ ಮಚ್. ನಿನ್ ಹೆಂಡತಿ ನಮ್ಮನ್ನ ಮೋಸಗಾರರು ಅಂತಿದ್ದಾಳೆ, ನೀನ್ ಸುಮ್ನೆ ನೋಡ್ತಾ ಇದೆಯಲ್ಲ. ಥ್ಯಾಂಕ್ ಯು ಇಚ್ಛಾ, ತಪಸ್ಯಾ ಅಂಡ್ ವೀರ್, ಥ್ಯಾಂಕ್ ಯು ಸೋ ಮಚ್. ಸರ್, ನಿನ್ನೆ ನಂಬಿಕೊಂಡು ನಿಮ್ಮನೆಗೆ ಬಂದಿದ್ದು ನಾನು ಮಾಡಿದ ತಪ್ಪು. ನಾನು ಮೊದಲಿಂದಾನೇ ಹೇಳ್ತಿದ್ದೆ ನಾವು ಅಣ್ಣ ತಂಗಿ ಇದಕ್ಕೆ ಎಲ್ಲೋ ವ್ಯವಸ್ಥೆ ಮಾಡ್ಕೋತೀವಿ ಅಂತ, ಆದರೆ ನೀನೇ ಹಠ ಮಾಡಿದ್ದು ನಿಮ್ಮನೆಗೆ ಬಂದಿರಬೇಕು ಅಂತ. ನನ್ನ ತಂಗಿ ನೋಡ್ಕೊಳಕಾಗದೇ ಇರೋಷ್ಟು ಅಸಹಾಯಕ ಆಗಿಲ್ಲ ನಾನು, ಆದರೆ ನೀನೇ ತಡೆದೆ, ಮನೇಲಿರೋ ಸ್ನೇಹದ ಮೇಲೆ ಆಣೆ ಎಂದೆ. ಯಾಕೆ ವೀರ್, ಯಾಕೆ ನಮಗೆ ಈ ಥರ ಅವಮಾನ ಮಾಡಕ್ಕೆ ಅಂತಾನಾ? ಐ ಆಮ್ ಸಾರಿ ವೀರ್, ಆದರೆ ಇನ್ನೊಂದು ಕ್ಷಣನೂ ನಾವಿಲ್ಲಿರಲ್ಲ. ಸತ್ಯ, ಬಾ ಸ್ವಾತಿ ಬಾ. ಇದೆಲ್ಲ ಒಂದು ನಾಟಕ, ಬೇಕಂತಲೇ ಹೀಗೆಲ್ಲ ಮಾಡ್ತಿದ್ದಾರೆ. ನಿಮ್ಮನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಮತ್ತೆ ಇನ್ನೇನೂ ಇಲ್ಲ. ನಿಮ್ ಒಳ್ಳೆತನನ ಬಳಸ್ಕೊತಾ ಇದ್ದಾರೆ ಇವರಿಬ್ರು. ನಿಮಗ್ ಗೊತ್ತಿರ್ಲಿಲ್ಲ, ನನ್ಗೆ ಮತ್ತೆ ಟಪ್ಪುಗೆ ಗೊತ್ತಿತ್ತು. ಈ ರೂಮು ನಿನ್ನೆ ಬುಕ್ ಆಗಿತ್ತು. ನಾನ್ ಸ್ವಾತಿ ರೂಮಲ್ಲಿ ರಿಸರ್ವೇಶನ್ ಲೆಟರ್ ನೋಡಿದೆ ವೀರ್, ಮತ್ತ ಅದನ್ನ ನಾನೇ ಅಲ್ಲಿಗೆ ಹೋಗಿ ಇಟ್ಬಿಟ್ ಬಂದಿದ್ದು. ಬಂದ್ ಹಾಗೆ ಮಾತಾಡ್ತಿದ್ರ ಇಬ್ರು? ಮಿಸ್ಟರ್ ಅಬ್ರಹಾಮ್ಗೋಸ್ಕರ ಈ ಸ್ವೀಟ್ ನ ಬುಕ್ ಮಾಡಿದ್ದು ನಾನು. ಹೌದಾ, ಹಾಗಾದ್ರೆ ವೀರ್ಗೆ ಯಾಕೆ ಹೇಳಲಿಲ್ಲ ನೀವು? ಯಾಕೆ ಈ ವಿಷಯ ಮುಚ್ಚಿಟ್ರಿ? ನಿನ್ನೆವರೆಗೂ ಈ ಮೀಟಿಂಗ್ ಫಿಕ್ಸ್ ಆಗಿರ್ಲಿಲ್ಲ, ಅದಕ್ಕೆ ಹೇಳಿರ್ಲಿಲ್ಲ. ಕೇಳಿದೆ ವೀರ್ ಏನ್ ಹೇಳ್ತಿದ್ದಾರೆ ಅಂತ. ನಮ್ ರೂಮ್ ಅನ್ನ ಸರ್ಚ್ ಮಾಡ್ತಾರೆ ಇಬ್ರು. ನೀವಿಬ್ರು ಸೇರಿ ಕದ್ದು ಮುಚ್ಚಿ ಮಾತಾಡ್ತೀರ, ಪ್ಲಾನ್ ಮಾಡ್ತೀರ, ಹುಡುಕಾಡದೆ ಇನ್ನೇನ್ ಮಾಡ್ಬೇಕು ಸತ್ಯ ಅವರೇ? ವೀರ್ ಇಬ್ರು ಸೇರ್ಕೊಂಡು ನಂಗೆ ಅವಮಾನ ಮಾಡ್ತಿದ್ದಾರೆ. ಇನ್ ನಾವಿಲ್ಲಿರಕ್ಕೆ ಸಾಧ್ಯ ಇಲ್ಲ ವೀರ್. ಬಾಸ್ವಾತಿ, ಸತ್ಯ ಬಯಲಾದಾಗ ನೀವಿಬ್ರು ಅಣ್ಣ ತಂಗಿ ತಪ್ಪಿಸ್ಕೊತಿದ್ದೀರಾ. ನೀವಿಬ್ರು ಅಣ್ಣ ತಂಗಿ ಸೇರಿ ಯಾವ್ದ್ರ ಬಗ್ಗೆ ಸೇಡ್ ತೀರಿಸ್ಕೊಂತಾ ಇದ್ದೀರಾ? ಯಾಕೆ ಬಂದಿದ್ದೀರಾ ಈ ಮನೆಗೆ? ಹಾ, ಯಾಕೆ ಬಂದಿದ್ದೀರಾ ನಮ್ ಜೀವನಕ್ಕೆ? ಹೇಳಿ, ಏನ್ ಉದ್ದೇಶ ನಿಮ್ಮಿಬ್ಬರದು? ಎನಫ್ ಇಸ್ ಎನಫ್, ಅದೇ ಆಯ್ತು. ಸರಿ ಚಿಕ್ಕಮ್ಮ, ನನ್ಗೇನಾದ್ರೂ ವಿಷಯ ಗೊತ್ತಾದ್ರೆ ನಾನ್ ನಿಮ್ಗೆ ಹೇಳ್ತೀನಿ. ಎಲ್ಲ ಹೋಗಿರ್ಬೋದು ಇಚ್ಛಾ ಮತ್ತೆ ತಪಸ್ಯ, ಯಾರಿಗೋ ಸರಿಯಾಗಿ ತಿಳಿಸಿ. ದಾಮಿನಿ ಹೇಳಿ, ಇವತ್ತು ಇಚ್ಛಾ ಹತ್ರ ಮಾತಾಡ್ದ್ಯಾ? ಇಲ್ಲ, ಇವತ್ತು ಆಫೀಸಲ್ಲಿ ತುಂಬಾ ಕೆಲಸ. ಏನು ಹೇಳೋ ಅವಶ್ಯಕತೆ ಇಲ್ಲ ಬಿಡು, ನಿನಗಂತೂ ತುಂಬಾನೇ ಕೆಲಸ ಇರುತ್ತೆ.
ತುಂಬಾ ಬಿಜಿ ಇರ್ತೀಯಾ ನೀನು, ಸಮಯನೇ ಇಲ್ಲ ನಿನ್ನತ್ರ. ಫೋನ್ ಮಾಡು ಇಚ್ಚಾಗೆ, ಎಲ್ಲಿದ್ದಾಳೆ ಕೇಳು. ತಪಸ್ಸಿನ ಕರ್ಕೊಂಡು ಇಚ್ಚಾ ಎಲ್ಲಿ ಹೋದ್ಲು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಫೋನ್ ಮಾಡು, ಎಲ್ಲಿದ್ದಾಳೆ ಕೇಳು ಅವಳು. ಏನು ಆದ್ರೆ ಯಾಕಮ್ಮ ಅವರೇ ಹೇಳ್ತಿದ್ದೀನಲ್ಲ, ಇಬ್ರು ಎಲ್ಲೋ ಹೋಗಿದ್ದಾರೆ ಅಂತ ಯಾರಿಗೂ ಏನು ಗೊತ್ತಿಲ್ಲ. ಈ ವ್ಯಕ್ತಿಯಿಂದಾಗಿ ನನ್ನ ತಂಗಿಗೆ ಆಕ್ಸಿಡೆಂಟ್ ಆಯ್ತು, ಇವರಿಂದಾಗಿ ನನ್ನ ತಂಗಿಗೆ ಕಣ್ ಕಾಣಿಸದೇ ಇರೋ ಹಾಗಾಯ್ತು. ನಾನ್ ಮನ್ಸು ಮಾಡಿದ್ರೆ ಅವತ್ತೇ ಇವರನ್ನ ಜೈಲಿಗೆ ಕಳಿಸಬಹುದಾಗಿತ್ತು, ಕಳಿಸ್ಲಿಲ್ಲ. ವೀರ್ಗ್ ಒಳ್ಳೇದಾಗ್ಲಿ ಅಂತ ಸುಮ್ಮನಾದೆ. ಇವನ್ ಮನಸ್ಸು ಶುದ್ಧವಾಗಿದೆ, ಇವನು ನನ್ನಿಂದ ಏನನ್ನು ಮುಚ್ಚಿಡ್ಲಿಲ್ಲ. ನನ್ನ ತಂಗಿಗೆ ಟ್ರೀಟ್ಮೆಂಟ್ ಕೊಡಿಸ್ದ, ವೀರ್ ಮೇಲೆ ನಂಬಿಕೆ ಇತ್ತು, ಅದಕ್ಕೆ ಸುಮ್ಮನಿದ್ದೆ. ಆದ್ರೆ ಇವತ್ತು ನನ್ನ ಕೆಲಸದ ಮೇಲೆ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ, ನನ್ನ ಮೇಲೆ ಕೇಳಕ್ಕಾಗದೇ ಇರೋ ಅಂತ ಅಪವಾದ ಮಾಡ್ತಿದ್ದಾರೆ. ಈಗ ಒಳ್ಳೆತನಕ್ಕೆ ವೀರ್ ತೋರಿಸಿರೋ ಪ್ರೀತಿಗೆ ನನ್ಗೆ ಯಾವ ಗೌರವನೂ ಇಲ್ಲ. ಥ್ಯಾಂಕ್ ಯು ವೀರ್, ಇದೇನ ಸ್ನೇಹ ಕೊಡೋ ಮರ್ಯಾದೆ. ಐಮ್ ಸಾರಿ ವೀರ್, ಇವತ್ತು ಸ್ನೇಹ ಅನ್ನೋದ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ನನ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಸ್ವಾತಿ, ತಪ್ಪು ಇಚ್ಛಾ ನಿಂತ್ಕೋ ಸತ್ಯ. ನೀವು ಎಲ್ಗೂ ಹೋಗೋ ಹಾಗಿಲ್ಲ. ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಅತಿ ಆಯ್ತು ಇಚ್ಛಾ, ಈ ಕ್ಷಣನೇ ನೀನು ಸತ್ಯ ಮತ್ತೆ ಸ್ವಾತಿ ಹತ್ರ ಕ್ಷಮೆ ಕೇಳು. ಸ್ವಾತಿ ಹತ್ರ ಕ್ಷಮೆ ಕೇಳು. ಸತ್ಯ, ಇಚ್ಛಾ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ. ಇಲ್ಲ ವೀರ್, ನೀನ್ ಇವ್ರ ಹತ್ರ ಕ್ಷಮೆ ಕೇಳ್ಬೇಡಿ. ಅತಿ ಆಯ್ತು ನಿನ್ ಮಾತುಗಳು ಇಚ್ಛಾ. ಯಾಕ್ ನೀನ್ ಹೀಗ ಆಡ್ತಾ ಇದ್ಯಾ? ಇವ್ರ ಒಳ್ಳೆತನ ಯಾಕ್ ನೀನು ಕಾಣಿಸ್ತಾ ಇಲ್ಲ? ಯಾಕ ಅನುಮಾನ ಪಡ್ತಾ ಇದ್ಯಾ? ಏನ್ ಗೊತ್ತು ನಿನ್ಗೆ? ವೀರ್, ನೀವ್ ಯಾಕ್ ನಮ್ಮನ್ನ ನಂಬ್ತಾ ಇಲ್ಲ? ಖಂಡಿತ ಇವರಿಬ್ರು ನಿಮ್ ಜೊತೆಲಿ ಏನೋ ಆಟ ಆಡ್ತಾ ಇದಾರೆ, ಇವರಿಬ್ರು ಸುಳ್ಳು ಹೇಳ್ತಿದ್ದಾರೆ. ಇವರಿಬ್ರು ನನ್ಗೆ ಹಾಗ ಯಾಕೆ ಮಾಡ್ಬೇಕು? ಇವ್ರ ಯಾಕೆ ನನಗ್ ತೊಂದ್ರೆ ಕೊಡ್ತಾರೆ? ನನ್ನಿಂದ ಏನ್ ಬಯಸ್ತಾರೆ ಅವರು? ನಮ್ಮಿಬ್ರಿಗೂ ಏನ್ ವೈರತ್ವ ಇದೆ? ವೀರ್, ಅದೇ ನಮಗ್ ಗೊತ್ತಾಗ್ತಿಲ್ಲ. ಕಾಂತು ಮಾವನ್ನು ತುಂಬಾ ತಿಳ್ಕೊಳಕ್ ಪ್ರಯತ್ನ ಪಟ್ರು, ಆದ್ರೆ ಅವ್ರಿಗೂ ಏನೂ ಗೊತ್ತಾಗ್ಲಿಲ್ಲ. ವೀರ್, ನಮಗೆ ಇವ್ರ ಮೇಲೆ ಅನುಮಾನ ಇಲ್ಲದೆ ಹೋಗಿದ್ದಿದ್ರೆ ನಾವಿಬ್ರು ಇಲ್ಲಿ ಖಂಡಿತ ಬರ್ತಿರ್ಲಿಲ್ಲ. ನೀನ್ ಇಲ್ಲಿಗೆ ಇಚ್ಛಾ ಜೊತೆ ಬರ್ಲೇಬಾರ್ದಾಗಿತ್ತು. ಹಾಗೆ ಇಚ್ಛೆ ಅವತ್ ನಡ್ಕೊಂಡಿದ್ ರೀತಿಗೆ ನಾನ್ ಯಾವತ್ತೂ ಅವಳನ್ನ ಕ್ಷಮಿಸೋದಿಲ್ಲ. ಇವತ್ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ಗೊತ್ತಾಗೇ ಬಿಡ್ಲಿ. ನಿಮ್ ಫ್ರೆಂಡ್ ನಿಜ ಹೇಳ್ತಿದಾರ ಇಲ್ಲ ನಿಮ್ ಹೆಂಡತಿನ ಅಂತ ಈಗ್ಲೇ ಇದೇ ಕ್ಷಣ ಎಲ್ರ ಮುಂದೆ ಸಾಬೀತಾಗುತ್ತೆ. ಮಾನದೇ
ಇಚ್ಛಾ ಇಚ್ಛಾ ತಲೆ ಕೆಟ್ಟಿದ್ಯಾ ನಿಂಗೆ? ಏನ್ ಮಾಡ್ದೆ? ನೀನೊಬ್ಳು ಯಾರಿಗ್ ಗೊತ್ತು ಆ ಡ್ರಿಂಕ್ ಅಲ್ಲಿ ಏನ್ ಬೆರೆಸಿದಾರೋ ಏನೋ? ನೀನ್ ಯಾಕೆ ಕುಡ್ದೆ? ನೀನು ಹುಷಾರಾಗಿದ್ಯಾ ಅಲ್ವಾ? ಖುಷಿ ಆಯ್ತ ಇವಾಗ ನಿನ್ಗೆ? ಹೀಗೆಲ್ಲ ಮಾಡಿ ನೀನ್ ಏನ್ ಸಾಬೀತು ಮಾಡ್ಬೇಕಂತ ಇದ್ಯಾ? ಯು ನೋ ವಾಟ್ ಇಚ್ಛಾ, ನಿನ್ಗೆ ಏನೋ ಆಗಿದೆ. ಎಲ್ರ ಮೇಲೂ ಅನುಮಾನ ಪಡ್ತಿದ್ಯಾ ನೀನು. ಇವತ್ತಂತೂ ನೀನು ಮಿತಿ ಮೀರ್ಬಿಟ್ಟೆ. ನೀನು ನನ್ನ ಫ್ರೆಂಡ್ ಮೇಲೆ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಅವನ್ ತಂಗಿ ಮೇಲೆ ಅನುಮಾನ ಪಡ್ತಾ ಇದ್ಯಾ? ಇದೆಲ್ಲ ಮಾಡಿ ಏನ್ ಸಿಕ್ತು ನಿನ್ಗೆ? ಕುಡ್ದು ನೋಡ್ದೆ ಅಲ್ವಾ? ಏನಾದ್ರೂ ಆಯ್ತಾ ನಿನ್ಗೆ? ಉತ್ತರ ಕೊಡು ಇಚ್ಛಾ, ಏನಾದ್ರೂ ಆಯ್ತಾ ನಿನ್ಗೆ? ಅಯ್ಯೋ, ಆಗೋದಾದ್ರೂ ಹೇಗೆ? ಡ್ರಿಂಕ್ಸ್ ಅಲ್ಲಿ ಏನಾದ್ರೂ ಮಿಕ್ಸ್ ಮಾಡಿದ್ರೆ ತಾನೆ ನಿನ್ಗೆ ಏನಾದ್ರೂ ಆಗೋಕ್ ಸಾಧ್ಯ? ಏನ್ ಪ್ರೂವ್ ಮಾಡಕ್ ಹೊರಟಿದ್ಯಾ ಇದೆಲ್ಲದ್ರಿಂದ ನೀನು? ಇಚ್ಛಾ, ಇವತ್ ನೀನು ನನ್ ಮನ್ಸು ನೋಯಿಸ್ಬಿಟ್ಟೆ. ಇವತ್ ನಿನ್ನಿಂದ ನನಗೆ ನಾಚಿಕೆ ಆಗ್ತಾ ಇದೆ. ಯಾವ ವ್ಯಕ್ತಿ ನನಗೆ ಯಾವಾಗ್ಲೂ ಸಹಾಯ ಮಾಡ್ತಿದ್ನು, ನನ್ನಿಂದಾಗಿ ಅವನ್ ತಂಗಿ ದೃಷ್ಟಿ ಕಳ್ಕೊಂಡ್ಲು, ಆದ್ರೂ ನನ್ಗೇನು ಹೇಳಿಲ್ಲ, ಆಗ್ಲೂ ನನ್ ಪರವಾಗಿ ನಿಂತ. ಇವತ್ ನೀನು ಅವನಿಗೆ ಮಾತ್ರ ಅವಮಾನ ಮಾಡಿಲ್ಲ, ನನ್ಗೂ ಕೂಡ ಅವಮಾನ ಮಾಡಿದ್ಯಾ. ನೀವ್ ಯಾಕೆ ನಮ್ಮನ್ನ ನಂಬ್ತಾ ಇಲ್ಲ ವೀರ್? ಇವರಿಬ್ರು ಸುಳ್ಳು ಹೇಳ್ತಾ ಇದಾರೆ. ಮತ್ತೆ ಇದೆಲ್ಲ ಇಚ್ಛಾ ಏನ್ ಮಾಡಿದ್ಲೋ ಅದನ್ನ ನಿಮ್ ಜೀವ ಉಳಿಸೋದಕ್ ಮಾಡಿದಾಳೆ. ಮತ್ತೆ ಇವರು, ನೀವ್ ಯಾರನ್ನ ಸ್ನೇಹಿತರು ಅನ್ಕೊಳ್ತಾ ಇದ್ದೀರೋ ಅವ್ರು ನಿಮ್ ವೈರಿಗಳು. ತಪಸ್ಸೆ, ನೀವಿಬ್ರು ಮತ್ತೆ ಸ್ನೇಹಿತರಾಗಿರೋದಕ್ಕೆ ನಂಗೆ ತುಂಬಾನೇ ಖುಷಿ ಇದೆ. ಆದ್ರೆ ಈಗ ವಿಷಯ ನಿಮ್ಮ ಸ್ನೇಹದ ಬಗ್ಗೆ ಅಲ್ಲ, ನನ್ನ ಹೆಂಡತಿ ತಪ್ಪು ತಿಳುವಳಿಕೆ ಬಗ್ಗೆ. ನನ್ಗಿಷ್ಟ ಆಗಲ್ಲ ನಾನ್ ನನ್ನ ಹೆಂಡತಿ ಹತ್ರ ಮಾತಾಡ್ಬೇಕಾದ್ರೆ ಇನ್ಯಾರೋ ಮಧ್ಯದಲ್ಲಿ ಬಾಯಿ ಹಾಕೋದು. ಜೊತೆ ಇದ್ದಾಳೆ ಅಂತ ನಾನ್ ಚಿಂತೆ ಮಾಡಬಾರ್ದ? ಯಾಕೆ? ಯಾಕಂದ್ರೆ ಇಚ್ಛಾ ತುಂಬಾ ಬುದ್ಧಿವಂತೆ, ತುಂಬಾ ತಿಳ್ಕೊಂಡಿರೋಳು. ಅವಳು ಯಾವತ್ತು ಏನೋ ತಪ್ಪೇ ಮಾಡೋದಿಲ್ಲ ಅಲ್ವಾ? ಅವಳು ಹೊಗಳಿಕೆ ಕೇಳಿ ಕೇಳಿ ನನ್ ಕಿವಿ ತೂಗ್ ಬಿದ್ದೋಗಿದೆ. ನಿನ್ ಇಚ್ಛಾ ಅಷ್ಟು ತಿಳ್ಕೊಂಡಿರೋಳಾದ್ರೆ ಯಾರ್ದು ಫೋನ್ ಯಾಕೆ ತೆಗಿತಾ ಇಲ್ಲ? ಅವಳಗಷ್ಟು ಜವಾಬ್ದಾರಿ ಇದ್ದಿದ್ರೆ ಎಲ್ಲ ಹೋಗ್ತೀವಿನ ಅಂತ ಯಾಕೆ ಹೇಳಿಲ್ಲ? ಮತ್ತೆ ಅವಳ ತಲೆಯಲ್ಲಿ ಇಷ್ಟೊಂದು ಬುದ್ಧಿ ಇದ್ರೆ ತಪಸ್ಸಿನ ಕರ್ಕೊಂಡು ಹೋಗಿದ್ದಾಳೆ. ನಿಜವಾದ ವಿಷಯ ಏನಂದ್ರೆ ಇಚ್ಛಾಗೆ ತಪಸ್ಸೆ ಅನ್ಕಂಡ್ರೆ ಹೊಟ್ಟವ್ರಿ. ತಪಸ್ಸ್ಯ ವೀರ್ ಮಗುಗೆ ತಾಯಿ ಆಗ್ತಿದ್ದಾಳೆ ಅಂತ. ಅಮೋರೆ, ನನ್ನ ಇಚ್ಛಾ ನಿಲ್ಸು ದಾಮಿನಿ. ನಾನು
ನನ್ ಮಗಳ ಬಗ್ಗೆ ಚಿಂತೆ ಇಲ್ಲಿದ್ರೆ ನೀನು ನಿನ್ನ ಇಚ್ಛೆ ಬಗ್ಗೆ ಗುಣಗಾನ ಮಾಡ್ತಿದ್ಯಲ್ಲ. ಇನ್ನು ತಪಸ್ಸೆ ಅಪ್ಪನಿಗೆ ಅವಕಾಶ ಸಿಗ್ಬೇಕಷ್ಟೇ ಅವಳನ್ನ ಹೊಗಳೋದಿಕ್ಕೆ. ನನ್ಗ್ಯಾಕೋ ಅನ್ನಿಸ್ತಿದೆ ಈ ಮನೆ ತಪಾಸೆ ಅದಲ್ಲ, ಈ ಮನೆ ನಿನ್ ಮಗಳ ಇಚ್ಛಾದೇನೋ ಅಂತ. ಇಲ್ಲ ಮೋರೆ, ಹಾಗೆಲ್ಲ ಏನೂ ಇಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ, ನಾವೊಂದು ಕೆಲಸ ಮಾಡೋಣ. ನಾವು ಇಚ್ಛಾ ಗಂಡನ ಮನೆಗೆ ಬೇಡ. ನೀನ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಾನ್ ತಪಸ್ಸೆ ಅಪ್ಪನ ಜೊತೆ ಅವ್ರ ಮನೆಗೆ ಹೋಗ್ತೀನಿ. ನಿನ್ ಕೆಲಸ ಮಾಡಿ ಮಾಡಿ ಆಯಾಸ ಆಗಿರಬಹುದು. ವಿಶ್ರಾಂತಿ ತಗೋ, ಅರ್ಥ ಆಯ್ತಾ? ಏನ್ ಬೆರೆಸಿದ್ದೆ ನಿನ್ ಡ್ರಿಂಕ್ ಅಲ್ಲಿ? ಒಂದ್ ವೇಳೆ ನನ್ನ ಇಚ್ಛಾಗೇನಾದ್ರು ಅದೇ ನಾನ್ ಮಾತ್ರ ನಿನ್ ಬಿಡಲ್ಲ, ಗೊತ್ತಾಯ್ತಾ ನಿಂಗೆ? ಏನ್ ಬೆರೆಸಿದ್ದೆ ನೀನು ಅಂತ ಹೇಳು. ಏನ್ ಬೆರೆಸಿದ್ದೆ ಡ್ರಿಂಕ್ ಅಲ್ಲಿ ಅಂತ ಏನ್ ಬೆರೆಸಿದ್ದೆ ಅಣ್ಣ, ಬೇಗ ಹೇಳು. ತಪಸ್ಸೆ ಸತ್ಯ ಸೇರ್ಕೊಂಡು. ಏನ್ ಬೆರೆಸಿದ್ರಿ ನೀವು ಇಚ್ಛಾ ಡ್ರಿಂಕ್ ಅಲ್ಲಿ? ನಿನ್ ಮನ್ಸಲ್ಲಿ ಏನೇನಿದೆ, ಏನೇ ಇರ್ಲಿ, ಯಾಕೆ ಇರ್ಲಿ, ಅದು ನನಗ್ ಗೊತ್ತಿಲ್ಲ. ನನಗ್ ಗೊತ್ತಾಗ್ಬೇಕಾಗಿರೋದಿಷ್ಟೇ, ನೀನು ಡ್ರಿಂಕ್ ಅಲ್ಲಿ ಏನ್ ಬೆರೆಸಿದ್ದೆ ಅಂತ. ನಾನು ಯಾವಾಗ್ಲೂ ನಿಮ್ಮಿಬ್ರನ್ನ ಒಳ್ಳೆ ಸ್ನೇಹಿತರು ಅಂದ್ಕೊಂಡಿದ್ದೆ. ಎಷ್ಟು ನಂಬಿಕೆ ಇಟ್ಟಿದ್ದೆ ನಿಮ್ಮಿಬ್ರು ಮೇಲೂ. ನಾನು ನನ್ನ ಇಚ್ಛ ಅವಳು ನಾನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತೀನಿ. ನಿನಗೋಸ್ಕರ ಅವಳು ಅಂತ ತಿಳ್ಕೊಂಡೆ ನಾನು. ಅಣ್ಣ Now she is suffering because of you. Veer, yen maatartha idiye helu, yen berisidde ninu drink alli anta? Veer, nan maat kelu, nave nu mix maadirilla, nan yen heltadde saaku satya. Saaku, tumba sul helibitte ninu. Innondu maatu aadbeda. ಉತ್ತರ ಕೊಡು. ಏನ್ ಬೆರೆಸಿದ್ದೆ ನೀನು ಡ್ರಿಂಕ್ ಅಲ್ಲಿ?
ನನ್ನ ಅಣ್ಣನ ಮೈ ಮುಟ್ಟೋ ಪ್ರಯತ್ನ ಮಾಡಬೇಡ. ನನಗೇನು ಕಾಣಿಸ್ತಿಲ್ಲ ಅಣ್ಣ. ನಿನಗೆ ಕಣ್ ಕಾಣಿಸುತ್ತಾ? ವೀರ್ ವೀರ್ ಇಚ್ಚ ಕೈ ಕಾಲು ತಣ್ಣಗಾಗ್ತಿದೆ. बेग एम्बुलेंस के कॉल मड़ो होगो. हाँ यूरी ब्रू वोड होगी दरे. इच्छा हेलो सिटी हॉस्पिटल. ನಾನು ಅನ್ಕೊಂಡಿದ್ದೆ ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದಾಳೆ ಅಂತ. ನಾನು ಅವಳಿಗೆ ಫೋನ್ ಮಾಡಿದೆ, ಅವಳು ಫೋನೇ ಎತ್ತಿಲ್ಲ. ಮತ್ತೆ ನಾನು ದಿವ್ಯಾಗೆ ಫೋನ್ ಮಾಡಿದೆ ಅಲ್ಲಿಗೆ ಹೋಗಿರಬಹುದು ಅಂತ, ಆದ್ರೆ ಅವಳು ಅಲ್ಲಿಗೂ ಹೋಗಿಲ್ವಂತೆ. ಒಂದ್ ವೇಳೆ ಅವಳಿಗೆ ಏನಾದ್ರೂ ಬೇಕು ಅಂದಿದ್ರೆ ನನ್ನನ್ನು ಕೇಳ್ಬೋದಿತ್ತಲ್ಲ. ಸುಳ್ಳು ಹೇಳೋ ಅಗತ್ಯ ಏನಿತ್ತು? ಇಲ್ಲ ಸುಮತಿ ಅವರೇ, ತಪ್ಪು ನಿಮ್ಮ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಅದು ಇಚ್ಛಾನೇ ಅವಳನ್ನ ಎತ್ಕಟ್ಟಿರ್ಬೇಕು ಅನ್ಸತ್ತೆ. ನೀವಂತೂ ನೋಡ್ತಾನೆ ಇದ್ದೀರಲ್ಲ ಹೇಗೆ ನೆಪ ಹುಡ್ಕೊಂಡು ಮನೆಯಿಂದ ಆಚೆ ಹೋಗ್ತಾಳೆ ಅಂತ. ಇತ್ತೀಚೆಗೆ ಸ್ವಲ್ಪ ದಿವಸದಿಂದ ನೋಡ್ತಾ ಇದ್ದೀನಿ ನಾನು, ಅವಳು ಟಪ್ಪು ಹಿಂದೆ ಮುಂದೆನೆ ಸುತ್ತಾ ಇರ್ತಾಳೆ. ನಮ್ ಟಪ್ಪು ಅಂತೂ ಪಾಪದವಳು, ಅವಳು ಏನ್ ಹೇಳಿದ್ರು ಕೇಳ್ಬಿಡ್ತಾಳೆ. ಸುಮತಿಯವರೇ, ನನ್ಗಂತೂ ಈ ಹುಡುಗಿ ನಿಯತ್ತು ಸರಿ ಇಲ್ಲ ಅಂತ ಅನಿಸ್ತಿದೆ. ರಾಮನಿಚ್ಚೆ ಏನಾದ್ರೂ ಹೇಳಿ ಪುಸ್ಲಾಯಿಸಿ ಅವಳು ನಿಮ್ ವಂಶದ ಕುಡಿಗೇನಾದ್ರೂ. ರಾಮನಿಚ್ಚೆ, ನನ್ನ ಬಾಯಿಂದ ಈ ತರ ಮಾತಾಡಕ್ಕೂ ಇಷ್ಟ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ತಪಸ್ಸಿಯಾಗೇನೂ ಆಗಲ್ಲ, ನನ್ನ ವಂಶಿಗೇನೂ ಆಗೋದಕ್ಕೂ ನಾನ್ ಬಿಡಲ್ಲ. ದಾದಯ್ಯ ದಾದಯ್ಯ, ನಮ್ಮ ವಂಶಿಗೆ ಏನು ಆಗೋದಕ್ಕೆ ನಾವು ಬಿಡಬಾರ್ದು. ಏನಾಯ್ತು ತಪಸ್ಸಿಯಾಗೆ? ಇಲ್ಲಿವರೆಗೂ ಅಂತೂ ಏನು ಆಗಿಲ್ಲ, ಆದ್ರೆ ನಿಮ್ಮ ಮುದ್ದಿನ ಸೊಸೆ ಮೇಲೆ ನನಗೆ ಸ್ವಲ್ಪನೂ ನಂಬಿಕೆ ಇಲ್ಲ. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ನಮಗ್ ನ್ಯಾಯ ಬೇಕು ದಾದಯ್ಯ. ಅರೆ ಸುಮತಿ, ಆದದ್ದಾದ್ರೂ ಏನು? ಇಚ್ಛಾ ತಪಸ್ಸಿಯನ್ನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ನಾನು ಎಷ್ಟೋ ಸಲ ಫೋನ್ ಮಾಡ್ದೆ, ಆದ್ರೆ ಅವಳು ನನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅವಳು ತಪಸ್ಸಿಂಗ್ ಏನಾದ್ರೂ ಮಾಡ್ಬಿಟ್ರೆ? ಸುಮತಿ, ಏನಾಗಿದೆ ನಿಂಗೆ? ಇಚ್ಛಾ ಮೇಲೆ ಈಗೆಲ್ಲ ಆರೋಪ ವಹಿಸ್ತಾ ಇದ್ಯಾ? ಫೋನ್ ಮಾಡಿಲ್ಲ ಅಷ್ಟೇ ಅಲ್ವಾ? ನಿಮ್ಮನ್ನ ಬದಲಾಯಿಸೋದಕ್ಕಾಗಲ್ಲ. ನಿಮ್ಮ ಪ್ರಕಾರ ಅವಳು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆದ್ರೆ ನನಗ್ ಗೊತ್ತಿದೆ, ನಾನು ಒಬ್ಳು ಹೆಂಗ್ಸು, ತಪಸ್ಸಿ ಅನ್ಕೊಂಡ್ರೆ ಎಷ್ಟು ಹೊಟ್ಟೆ ಹೊರ್ಕೋತಾಳೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ. ಯಾಕಂದ್ರೆ ಅವಳು ತಾಯಿ ಆಗಕ್ಕಾಗಲ್ವಲ್ಲ. ಈಗ ಅವಳಿಗೆ ಇನ್ನೂ ಒಂದ್ ವಿಷಯ ಗೊತ್ತಾಗಿದೆ ದಾದಯ್ಯ, ತಪಸ್ಸಿಯಾಗಿ ಹುಟ್ಟೋ ಮಗು ಹೆಸರಿಗೆ ನಮ್ಮ ಆಸ್ತಿನಲ್ಲಿ ಒಂದು ಭಾಗನ ಬರ್ದಾಗಿದೆ ಅಂತ. ರಕ್ತನೇ ಹಾಗಿದೆ, ದೊಡ್ಡ ಮನೆಯಲ್ಲಿ ಬೆಳೆದ್ಬಿಟ್ರೆ ಏನಾಯ್ತು? ಅವಳು ಕೆಲಸದೊಳ ಮಗಳೇ ಅಲ್ವಾ? ಸುಮತಿ,
ಕ್ಷಮಿಸಿ, ನಾನು ಅಚಾನಕ್ ಆಗಿ ಬಂದೆ. ನಾನು ಬಂದಿದ್ದ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ದಿವ್ಯಾ, ಏನಾದ್ರೂ ಗೊತ್ತಾಯ್ತಾ? ಜೋಗಿಯವರೇ ಬನ್ನಿ ಕೂತ್ಕೊಳ್ಳಿ. ಸುಮತಿಯವರೇ, ನನಗೆ ನಿಮ್ಮ ಕುಟುಂಬದವ್ರ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ಆದ್ರೂ ಕೇಳಿಸ್ಕೊಂಡಾಗ ಯಾಕೋ ಸರಿ ಅನ್ಸ್ಲಿಲ್ಲ. ನೀವು ಹೇಳಿದ ನಿಜ, ಇಚ್ಛಾ ನಮ್ಮ ಮನೆ ಕೆಲಸದವಳ ಮಗಳು. ಅವಳು ನಿಮ್ಮ ಮತ್ತೆ ನಮ್ಮ ಹಾಗೆ ಸಾವುಕಾರ ಕುಟುಂಬದವಳಲ್ಲ. ಆದ್ರೆ ಅವಳಲ್ಲಿ ದಾಮಿನಿ ಸಂಸ್ಕಾರಗಳಿವೆ. ನಾನು ಮತ್ತೆ ದಿವ್ಯಾ ಅವರ ಆರೈಕೆ ಮಾಡಿದ್ದೀವಿ. ನಮ್ಮ ಕೈಲಿ ಸಾಧ್ಯ ಇದ್ದಷ್ಟು ನಾವು ಅವಳಿಗೂ ಕೊಟ್ವಿ. ನನಗೆ ಇಚ್ಛಾ ಮೇಲೆ ಪೂರ್ತಿ ವಿಶ್ವಾಸ ಇದೆ. ಅವಳು ಯಾರಿಗೂ ಯಾವತ್ತೂ ಕೇಡ್ ಮಾಡಲ್ಲ, ತಪಸ್ಸಿಗಂತೂ ಖಂಡಿತ ಮಾಡಲ್ಲ. ಮೊನ್ನೆ ನಾನು ಅವರಿಬ್ರು ಜೋಕಾಲಿ ಕೂತಿದ್ ನೋಡ್ದೆ. ಅವರಿಬ್ರು ಮಧ್ಯೆ ಇರೋ ಪ್ರೀತಿ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ತಪಸ್ಸಿಯ ಮನೆಯಲ್ಲಿಲ್ಲ ಅನ್ನೋದೇನೋ ನಿಜ, ಆದರೆ ನಿಜ ಏನು ಅಂತ ತಿಳ್ಕೊಳ್ಳೋ ಮೊದಲು ನೀವು ಇಚ್ಛಾ ಮೇಲೆ ಆರೋಪನ ಹೇಗೂರಿಸ್ತೀರಾ? ಬಹುಶಃ ನನ್ನ ಹೆಂಡತಿಗೂ ಈ ಮಾತು ಇಷ್ಟ ಆಗಲ್ಲ ಅನ್ಸುತ್ತೆ. ಆದರೆ ನಾನು ಎಲ್ಲರೂ ಮುಂದೇನೂ ಈ ಮಾತನ್ನ ಒಪ್ಕೋತೇನೆ. ನನ್ನ ಇಬ್ಬರು ಹೆಣ್ಮಕ್ಕಳಲ್ಲಿ ನನಗೆ ಇಚ್ಛಾ ಮೇಲೆ ಹೆಚ್ಚು ನಂಬಿಕೆ ಇದೆ. ಸಂದರ್ಭ ಬಂದ್ರೆ ಅವಳು ತಪಸ್ಸೆ ಅಷ್ಟೇ ಏನೋ. ಸುಮತಿಯವರೇ, ಅವಳು ನಿಮ್ಮಲ್ಲಿ ಯಾರಿಗೋಸ್ಕರ ಬೇಕಾದರೂ ಜೀವ ಕೊಡ್ತಾಳೆ. ನನ್ನ ಇಬ್ರು ಹೆಣ್ಮಕ್ಳು ಹಿಂತಿರುಗಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಅವ್ರ ಮೇಲಿಟ್ಟಿರೋ ನಂಬಿಕೆ ನಿಜಾನೋ ಸುಳ್ಳು ಅಂತ. ಇವತ್ತಿನವರೆಗೂ ಇಚ್ಛಾ ಮೇಲೆ ಯಾರ್ಯಾರೆಲ್ಲ ಅಪವಾದ ಹೊರಿಸಿದಾರೋ ಅವ್ರಿಗೆಲ್ಲ ಕೊನೆಯಲ್ಲಿ ಅವ್ರ ತಪ್ಪಿನ ಅರಿವಾಗುತ್ತೆ. ನೀವು ಸರಿಯಾಗೇ ಹೇಳ್ತಿದ್ದೀರಿ ಜೋಗಿಯವರೇ. ಸಾಧ್ಯವಾದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ. ನಾನು ನನ್ನ ಹೆಂಡತಿ ಪರವಾಗಿ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದುಃಖದ ಸಂಗತಿ ಅಂದ್ರೆ ನಮ್ಮ ಕುಟುಂಬ ನಿಮ್ಮ ಮಗಳು ಇಚ್ಛಾನ ಅರ್ಥನೇ ಮಾಡಿಕೊಂಡಿಲ್ಲ. ಅವಳು ಒಳ್ಳೆತನನ, ಅವಳ ಗುಣಗಳನ್ನ ಇನ್ನೂ ಗುರುತಿಸಿಲ್ಲ. ಪ್ಲೀಸ್ ಬೇಗ ಚೆಕ್ ಮಾಡಿ, ಇವ್ರು ಕುಡ್ದಿ ಡ್ರಿಂಕ್ ಅಲ್ಲಿ ಏನೋ ಮಿಕ್ಸ್ ಆಗಿತ್ತು. ಅಂಡ್ ಶಿ ಇಸ್ ನಾಟ್ ರೆಸ್ಪಾಂಡಿಂಗ್ ನೌ. ನರ್ಸ್, ಇವ್ರನ್ನ ಬೇಗ ಕರ್ಕೊಂಡು ಹೋಗಿ, ನಡೀರಿ. ಡಾಕ್ಟರ್, ನೀವು ಪ್ಲೀಸ್ ಇಲ್ಲೇ ನಿಲ್ಲಿ. ನೀವು ಏನು ಹೇಳಿದ್ರಿ, ಇವರ ಡ್ರಿಂಕ್ಸ್ ಅಲ್ಲಿ ರೆಗ್ ಬರ್ಸಿದ್ರ? ನೀವು ಕೆಲವು ಫಾರ್ಮಾಲಿಟೀಸ್ ಮಾಡಬೇಕಾಗತ್ತೆ, ಸಿಸ್ಟರ್ ಎಲ್ಲಾನು ಹೇಳ್ತಾರೆ. ಓಕೆ ಸರ್, ಪ್ಲೀಸ್ ಯು ಸ್ಟೇ ಹಿಯರ್ ಓನ್ಲಿ.
ಬೇಡ, ಇಟ್ಸ್ ಓಕೆ. ಹ್ಯಾವ್, ಯು ವಿಲ್ ಫೀಲ್ ಬೆಟರ್. ಹ್ಯಾವ್. ಥ್ಯಾಂಕ್ಸ್. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ವೀರ್. ಸತ್ಯ ಮತ್ತೆ ಸ್ವಾತಿ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಆಕ್ಸಿಡೆಂಟ್ ನಿಮ್ ಕಾರಿಂದ ಆಗಿತ್ತಲ್ವಾ ವೀರ್? ಅದಕ್ಕೆ ನೀವು ನಿಮ್ಮನ್ನ ಅಪರಾಧಿ ಅಂತಾನೂ ಅನ್ಕೊಂಡ್ರಿ. ಯಾರಾದ್ರೂ ಅವ್ರ ತಂಗಿನ ಈ ರೀತಿ ಹೇಗ್ ಬೆಳೆಸ್ಕೊಳ್ಳೋದಿಕ್ ಸಾಧ್ಯ? ಇಷ್ಟು ದೊಡ್ಡ ಸುಳ್ಳ. ಮತ್ತೆ ನೀವು ಇಷ್ಟು ಬೇಗ ಅವರನ್ನೆಲ್ಲ ನಂಬಿಟ್ರ? ಅಪ್ಪಯ್ಯ ಹೇಳಿದ್ರು ನನ್ಗೆ, ಅಪ್ಪಯ್ಯನ್ಗೆ ಅವನ್ ಬಿಸ್ನೆಸ್ ನಲ್ಲಿ ಏನೋ ಎಡ್ವರ್ಡ್ ಕಾಣಿಸ್ತು ಅಂತ. ಅವರಿಂದ ದೂರ ಇರಿ ಅಂತ ಇಚ್ಛಾ ಕೂಡ ಹೇಳಿದ್ಲು. ಆದ್ರೆ ನಾನು ಯಾರ ಮಾತನ್ನು ಕೇಳಲೇ ಇಲ್ಲ. ಇದೆಲ್ಲ ಒಂದು ಪ್ರೀ ಪ್ಲಾನ್ಡ್ ಆಗಿತ್ತು. ಫ್ರೆಂಡ್ಶಿಪ್, ಬಿಸ್ನೆಸ್, ಪಾರ್ಟ್ನರ್ಶಿಪ್ ಎಲ್ಲ ದಾದಯ್ಯನ ಜೊತೆ ಕೂತ್ಕೊಂಡು ಚೆಸ್ ಆಡೋದು, ಅವನ ಹತ್ರ ಸಿಹಿ ಸಿಹಿಯಾದ ಮಾತುಗಳನ್ನಾಡೋದು, ಅವೆಲ್ಲ ಇವ್ರ ನಾಟಕ. ಆದ್ರೆ ಇವತ್ತು ಇಚ್ಛಾಗ ಏನಾದ್ರೂ ಆದ್ರೆ ನನ್ಗೆ ಯಾವತ್ತು ಕ್ಷಮೆ ಅನ್ನೋದೇ ಸಿಗೋದಿಲ್ಲ. ಇನ್ಮೇಲೆ ನೀವು ಸತ್ಯ ಮತ್ತೆ ಸ್ವಾತಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಡಿ. ನಾವು ಮನೆಗೆ ಫೋನ್ ಮಾಡಿ ಹೇಳೋದನ್ನ ಮರ್ತೇ ಹೋದ್ವಿ. ಹೇಳಿ ಅಪ್ಪಯ್ಯ. ಅಪ್ಪ ಎಲ್ಲಿದ್ಯಾ ನೀನು? ಇಚ್ಛಾ ಮತ್ತೆ ತಪಸ್ಸೆ ಎಲ್ಲಿ ಹೋಗಿದಾರಂತ ಗೊತ್ತೇ ಇಲ್ಲ. ನಿಂಗೆ ಏನಾದ್ರೂ ಫೋನ್ ಬಂದಿತ್ತ? ಸಾರಿ ಅಪ್ಪಯ್ಯ, ನಾನು ನಿಮಗೆ ಫೋನ್ ಮಾಡಿ ಹೇಳೋದನ್ನ ಮರ್ತು ಹೋದೆ. ಆಕ್ಚುಲಿ ನಾವೊಂದು ತೊಂದರೆಗೆ ಸಿಕ್ಕಾಕೊಂಡಿದ್ವಿ, ಆದ್ರೆ ಚಿಂತೆ ಮಾಡುವಂತದ್ದೇನಿಲ್ಲ. ತಪಸ್ಸೆ ನನ್ನ ಜೊತೆಗೆ ಇದ್ದಾಳೆ. ತಪಸ್ಸೆ ನಿನ್ ಜೊತೆಗೆ ಇದ್ದಾಳೆನಾ? ಅಪ್ಪಯ್ಯ, ನಾವು ಹಾಸ್ಪಿಟಲ್ ಅಲ್ಲಿ ಇದ್ದೀವಿ. ಹಾಸ್ಪಿಟಲ್ ಅಲ್ಲ, ತಪಸ್ಸೆ ಹುಷಾರಾಗಿದ್ದಾಳ ತಾನ? ಇಲ್ಲ ಅಪ್ಪಯ್ಯ, ಅವಳಿಗೇನು ಆಗಿಲ್ಲ. ತಪಸ್ಸೆ ಹುಷಾರಾಗೇ ಇದ್ದಾಳೆ, ಆದ್ರೆ ಇಚ್ಛಾನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದೀವಿ.
ಸರಿ ಅಪ್ಪು, ನೀನ್ ಗಾಬರಿ ಆಗ್ಬೇಡ, ನಾನು ಅಲ್ಲಿಗೆ ಬರ್ತೀನಿ. ಅಪ್ಪು ಏನ್ ಹೇಳ್ದ? ತಪಸ್ಸೆ ಹುಷಾರಾಗಿದ್ದಾಳ? ಇಚ್ಛೆ ಏನು ಮಾಡಿಲ್ಲ ತಾನೆ? ಸಾಕು ಸುಮತಿ, ನಿಲ್ಸು. ಇನ್ ಇಚ್ಛಾ ಬಗ್ಗೆ ಒಂದು ಕೆಟ್ಟ ಶಬ್ದ ಮಾತನಾಡಿದ್ರು ನನ್ನಷ್ಟು ಕೆಟ್ಟವರು ಯಾರು ಇರಲ್ಲ. ಸುಧೀರ್, ಏನ್ ಮಾತಾಡ್ಲಿಕ್ಕೆ ಹತ್ತಿ ನೀನು? ಕ್ಷಮಿಸಿ ಅಬ್ಬಯ್ಯ, ಪ್ರತಿ ವಿಷಯಕ್ಕೂ ಇಚ್ಛಾ ಮೇಲೆ ಆರೋಪ. ಮಹತ್ವಮ್ಮೆ ಅವಳನ್ನ ದೂಷಿಸೋದು ನಾನು, ನಂಗೆ ಸಾಕಾಗೋಗಿದೆ. ನನ್ನ ಮೊಮ್ಮಗಳಿಗೆ ಏನಾಯ್ತು ಅದನ್ನಾದ್ರೂ ಹೇಳಿ. ಇಲ್ಲಿ ನನ್ನ ಜೀವ ಹೋಗ್ತಾ ಇದೆ. ಇಲ್ಲ, ಅವಳಿಗೇನು ಆಗಿಲ್ಲ, ಅವಳು ಆರೋಗ್ಯವಾಗಿದ್ದಾಳೆ. ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋದು ನಮ್ಮ ಸೊಸೆ ಇಚ್ಛಾ. ಏನಾಯ್ತು ಇಚ್ಛಾಗೆ? ನೀವು ಸರಿಯಾಗಿ ಹೇಳಿದ್ರಿ ಜೋಗಿ ಅವರೇ. ಸಮಯ ಅಂತ ಬಂದ್ರೆ ಇಚ್ಛಾ ಈ ಮನೆಯವ್ರಿಗಾಗಿ ಅವಳ ಪ್ರಾಣ ಬೇಕಿದ್ರು ಕೊಡಕ್ ಸಿದ್ಧ ಅಂತ. ಇವತ್ತು ಅಪ್ಪನ ಕಾಪಾಡೋದಕ್ಕೆ ಅವಳು ಅವಳ ಪ್ರಾಣನೇ ಪಣವಾಗಿಟ್ಟಿದ್ದಾಳೆ. ಅಭಯ, ಸ್ವಾತಿ ಮತ್ತು ಸತ್ಯ ಮೋಸಗಾರರು ಅಂತ ಗೊತ್ತಾಯ್ತು. ಏನು? ಅವರು ಅಪ್ಪನ ಶಿಕ್ಷೆ ಹಾಕ್ಸೋಕೆ ಬಲೆ ಬೀಸಿದ್ರು. ನಮ್ಮ ಅದೃಷ್ಟಕ್ಕೆ ಇಚ್ಛಾ ಮತ್ತೆ ತಪಸ್ಸಿ ಅಲ್ಲಿಗೆ ತಲುಪಿದ್ರು. ಒಂದು ಕೆಟ್ಟ ಘಟನೆ ತಪ್ಪಿತು. ನಾನು ಆಸ್ಪತ್ರೆಗೆ ಹೋಗ್ತೀನಿ, ಅಲ್ಲಿ ಅಪ್ಪು ಒಬ್ಬನೇ ಇದ್ದಾನೆ. ನನ್ನ ಸೊಸೆಗೆ ಏನು ಆಗದೆ ಇರಲಿ, ನಾನು ಜೊತೆಲಿ ಬರ್ತೀನಿ. ನಾನು ಬರ್ತೀನಿ. ಬನ್ನಿ ಬನ್ನಿ, ಹೋಗೋಣ. ಹೇಗಿದ್ದಾಳೆ? ಪರವಾಗಿಲ್ಲ, ಆದ್ರೆ ಡ್ರಗ್ ಪರಿಣಾಮ ಆಗೋಗಿತ್ತು, ಅದಕ್ಕೆ ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಆದ್ರೆ ಇದೆಲ್ಲ ಹೇಗ್ ನಡೀತು? ಇದೊಂದು ಮೆಡಿಸಿನಲ್ ಡ್ರಗ್, ಹೌ ಡಿಡ್ ಶಿ ಕನ್ಸ್ಯೂಮ್ ಇಟ್? ಡಾಕ್ಟರ್, ಅದು ತುಂಬಾ ದೊಡ್ಡ ಕತೆ. ವೀರ್ ಅವರೊಬ್ರು ಫ್ರೆಂಡ್ ಅವರಿಗೆ ಅಂತ ಡ್ರಿಂಕ್ ಮಾಡಿದ್ರು, ಮತ್ತೆ ಅದನ್ನ ಇಚ್ಛೆ ಕುಡಿದ್ ಬಿಟ್ಲು. ಇಸ್ ದೇರ್ ಎನಿಥಿಂಗ್ ಸೀರಿಯಸ್? ಡೋಂಟ್ ವರಿ, ದಿಸ್ ಇಸ್ ಡೇಂಜರ್. ನಿಮ್ ಫ್ರೆಂಡು ಡ್ರಿಂಕ್ಸ್ ಅಲ್ಲಿ ಈ ಡ್ರಗ್ ಬರೆಸಿದ್ರ? ಯು ನೋ ದಿಸ್ ಇಸ್ ಡೇಟ್ ರೇಪ್ ಡ್ರಗ್ಸ್. ಡೇಟ್ ರೇಪ್ ಡ್ರಗ್? ಹಾಗಂದ್ರೇನು? ಇದೊಂದು ಡ್ರಗ್, ಅದನ್ನ ತಿನ್ನೋ ಅಥವಾ ಕುಡಿಯೋ ಪದಾರ್ಥದಲ್ಲಿ ಬೆರೆಸ್ಕೊಡ್ತಾರೆ. ಇದ್ರ ಪರಿಣಾಮ ಏನಂದ್ರೆ ವಿಕ್ಟಿಮ್ ಪ್ರಜ್ಞೆ ತಪ್ಪು ಬಿಡ್ತಾರೆ. ಅದಾದ್ಮೇಲೆ ಅವ್ರ ಜೊತೆ ಏನ್ ನಡೀತು ಅನ್ನೋದು ಅವ್ರಿಗೆ ನೆನಪೇ ಇರಲ್ಲ. ಬಟ್ ಶಿ ಇಸ್ ಫೈನ್. ನೀವು ನಾಳೆ ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಯು ಆರ್ ವೆಲ್ಕಮ್. ಸ್ವಾತಿ, ಡ್ರಿಂಕಲ್ಲಿ ಅಂತ ಡ್ರಗನ್ ಬೆರೆಸಿದ್ಲಾ?
ಅವ್ರಿಗೇನ್ ಬೇಕಾಗಿತ್ತು? ವೀರ್, ನೀವು ಕೇಳಿಸ್ಕೊಂಡ್ರಲ್ವಾ ಡಾಕ್ಟರ್ ಏನ್ ಹೇಳಿದ್ರು ಅಂತ? ಒಂದ್ ವೇಳೆ ಅಪ್ಪಿ ತಪ್ಪಿ ಆ ಡ್ರಿಂಕ್ ನೀವ್ ಕುಡ್ದಿದ್ರೆ, ಅದಾದ್ಮೇಲೆ ನಿಮ್ ಜೊತೆ ಏನೇ ನಡೆದಿದ್ರು ನಿಮಗ್ ನೆನಪು ಕೂಡ ಇರ್ತಾ ಇರ್ಲಿಲ್ಲ. ಈಗಾದ್ರೂ ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ ಅವ್ರ ಉದ್ದೇಶ ಒಳ್ಳೇದಾಗಿರ್ಲಿಲ್ಲ ಅಂತ.